नमस्कार ते बंद राज्य मुख्यवादी के खाते हण जमा आगे यहा रैत हण जमा आगे नोड़ो नरेंद्र मोदी आड़ साल हेच्चे सिद्धराम वग्दा इन रैतर तोट दल व्युत कम नि विरोधी रैत आत्महत्य यत्न नोड़ो सिद्धराम ओप नायक बीजेपी दल कांग्रेस ने प्रश्न इन सुमलता अंबरेश सीएम आगो कुछ मुख्यवादी बंद है ऐन एबूदान नोड़ो ರೈತರಿಗೆ ಬೆಳೆ ಸಮೀಕ್ಷೆ ಸೇರಿದಂತೆ ಸಾಲವನ್ನ ಕುರಿತು ಮುಖ್ಯವಾದ ಮಾಹಿತಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ದಯವಿಟ್ಟು ನಮ್ಮ ಚಾನೆಲ್ ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕೂಡ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿದ್ರೆ ನಾವು ಹಾಕುವ ಎಲ್ಲ ಮುಖ್ಯವಾದ ಮಾಹಿತಿ ನೀವು ನೋಡ್ತೀರಾ ವಿಡಿಯೋಗೂ ಕೂಡ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಇನ್ನು ಮೊದಲನೇ ಮುಖ್ಯವಾದ ಮಾಹಿತಿ ರೈತರ ಖಾತೆಗೆ 6.89 ಲಕ್ಷ ಪರಿಹಾರ ಹಣ ಜಮಾ ಹೌದು ಸ್ನೇಹಿತರೆ ಮಂಡ್ಯ ತಾಲೂಕಿನ ಬಸರಾಳು ಹೂಬಳಿ ಕಾರ್ಯಕಟ್ಟಿ ಗ್ರಾಮದ ಕೀರ್ತಿ ರಾಸಾಯನಿಕ ಸಲ್ಫೋರಿಕ್ ಆಸಿಡ್ ತಯಾರಿಕಾ ಕಾರ್ಖಾನೆಯಲ್ಲಿ ವಿಷಾನಿಲ ಸೋರಿಕೆಯಿಂದ ಬೆಳೆ ನಷ್ಟವಾಗಿದ್ದ 12 ಮಂದಿ ರೈತರಿಗೆ ಈಗ 6.89 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ಅಲ್ಲಿನ ಶಾಸಕರಾದಂತ ಎಂ ಶ್ರೀನಿವಾಸ್ ಅವರು ವಿತರಿಸಿದ್ದಾರೆ ನೀವು ಸ್ಕ್ರೀನ್ ಮೇಲೆ ಆ ಒಂದು ದೃಶ್ಯವನ್ನು ಕೂಡ ನೋಡುತ್ತಿರಬಹುದು ಪರಿಹಾರದ ಚೆಕ್ ಅನ್ನು ರೈತರಿಗೆ ವಿತರಣೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಕಚೇರಿಯಲ್ಲಿ ಶನಿವಾರ 12 ಮಂದಿ ರೈತರಿಗೆ ಚೆಕ್ ಅನ್ನು ವಿತರಣೆ ಮಾಡಿದ್ದು ಕೃಷಿ ಬೆಳೆ ಹಾನಿಯಾಗಿದ್ದ 5 ಮಂದಿ ಹಾಗೂ ತೋಟಗಾರಿಕೆ ಬೆಳೆ ಹಾನಿಯಾಗಿದ್ದ 7 ಮಂದಿಗೆ ಈ ಒಂದು ರಾಸಾಯನಿಕ ಸಲ್ಫೋರಿಕ್ ಆಸಿಡ್ ತಯಾರಿಕಾ ಕಂಪನಿ ವತಿಯಿಂದಲೇ ಪರಿಹಾರ ವಿತರಣೆಗೆ ಸರ್ಕಾರ ಆದೇಶ ಮಾಡಿತ್ತು ಇದೇ ಬೆನ್ನಲ್ಲಿ ಈಗ ಈ ಒಂದು ರೈತರ ಖಾತೆಗೆ ಪರಿಹಾರದ ಹಣವನ್ನ ಈಗ ಅಲ್ಲಿನ ಕಂಪನಿಗೆ ಬಿಡುಗಡೆ ಮಾಡಿದೆ ಅಷ್ಟೇ ಅಲ್ಲದೆ ರೈತರಿಗೆ ಪರಿಹಾರ ವಿತರಿಸುವಂತೆ ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ ಶಾಸಕ ಎಂ ಶ್ರೀನಿವಾಸ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡ ಅವರು ನಿರಂತರ ಒತ್ತಡ ಹಾಕಿದ್ದರು ಇದೇ ಬೆನ್ನಲ್ಲೇ ಈಗ ಈ ಒಂದು ಪರಿಹಾರದ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಸಾಲ ಹೆಚ್ಚಾಗಿದೆ ಎಂದು ಸಿದ್ದರಾಮಯ್ಯ ಅವರು ಈಗ ಟೀಕಾ ಪ್ರಹಾರ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಸಾಲ ಸುನಾಮಿಯಂತೆ ಬೆಳೆದಿದೆ ಎಂದು ವಿಪಕ್ಷ ನಾಯಕರಾದ ಸಿದ್ದರಾಮಯ್ಯ ಅವರು ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಿಜೆಪಿ ಸರ್ಕಾರ 8 ವರ್ಷ ಪೂರೈಕೆ ಮಾಡಿದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ 8 ವರ್ಷ 108 ಸಂಕಷ್ಟ ಎಂಬ ಪುಸ್ತಕವನ್ನ ಬಿಡುಗಡೆ ಮಾಡಿ ನಂತರ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ 8 ವರ್ಷ 108 ಸಂಕಷ್ಟ ಎಂಬ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಸ್ವತಂತ್ರ ಬಂದಾಗಿನಿಂದ ಇದ್ದ ಒಟ್ಟು ಸಾಲವನ್ನ 8 ವರ್ಷಗಳಲ್ಲಿ 3 ಪಟ್ಟು ಹೆಚ್ಚಿಗೆ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಭಾರತ ದೇಶದ ಮೇಲೆ ಈಗ 102 ಲಕ್ಷ ಕೋಟಿ ಸಾಲ ಇದೆ ಅಂದರೆ ಪ್ರತಿ ವ್ಯಕ್ತಿಯ ಮೇಲೆ ಬರಬ್ಬರಿ 1,70,000 ರೂಪಾಯಿ ಆಗುತ್ತದೆ ಇದರಿಂದ ಎಲ್ಲರ ಮೇಲೂ ಕೂಡ ಸಾಲದ ಹೊರೆಯನ್ನ ಬಿಜೆಪಿ ಪಕ್ಷ ಹೇರಿದ್ದಾರೆ ಎಂದು ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಸ್ವತಂತ್ರ ಬಂದಾಗಿನಿಂದ 2,42,000 ಕೋಟಿ ಇತ್ತು ಈ ಒಂದು ವರ್ಷ 5 ಲಕ್ಷ ಕೋಟಿ ಆಗಿದೆ 4 ವರ್ಷದಲ್ಲಿ 3 ಲಕ್ಷ ಕೋಟಿ ಸಾಲ ಮಾಡಿ ಎಲ್ಲರನ್ನ ಸಾಲದ ಸುಳಿಯಲ್ಲಿ ಸಿಲುಕುವ ರೀತಿಯಾಗಿ ಮಾಡಿದ್ದಾರೆ ಇದು ಮೋದಿಯ ಕೆಟ್ಟ ಆರ್ಥಿಕ ನೀತಿಯಿಂದ ಆಗಿದೆ ಅವರು ಆರ್ಥಿಕ ನಿರ್ವಹಣೆ ಮೋದಿ ಅವರು ವಿಫಲರಾಗಿದ್ದಾರೆ ಎಂದು ಸಿದ್ದರಾಮಯ್ಯನವರು ವಾಗ್ದಾಳಿ ಮಾಡಿದ್ದಾರೆ ಇನ್ನು ರೈತರ ಆದಾಯವು ಕೂಡ ದುಪ್ಪಟ್ಟ ಮಾಡುತ್ತೇನೆ ಎಂದಿದ್ದರು ಆದರೆ ಕಳೆದ ವರ್ಷ ರೈತ ವಿರೋಧಿಯ 3 ಕಾನೂನು ತಂದರು ರೈತರಿಗೆ ಎಂಎಸ್ಪಿ ನೀಡಲಿಲ್ಲ ಆದಾಯ ಕುಂಠಿತ ಆಯಿತು ಗೊಬ್ಬರ ಬೀಜಗಳ ಬೆಲೆ ಏರಿಕೆ ಆಯಿತು ಇದರಿಂದ ಬೆಳೆದ ಬೆಳೆಗೆ ಸರಿಯಾದ ಬೆಲೆಯೂ ಕೂಡ ರೈತರಿಗೆ ಸಿಗಲಿಲ್ಲ ರೈತರ ಆದಾಯ ದ್ವಿಗುಣ ಆಗಬೇಕಾಗಿತ್ತು ಪ್ರತಿ ತಿಂಗಳು 20-25,000 ಆದಾಯ ಬರಬೇಕಾಗಿತ್ತು ಆದರೆ ಆದಾಯ ಬರಲೇ ಇಲ್ಲ ಸಾಲ ಜಾಸ್ತಿಯಾಗಿ ಹೋಯಿತು ವ್ಯವಸಾಯದ ಖರ್ಚು ಜಾಸ್ತಿಯಾಗಿದೆ ಇದು ರೈತರಿಗೆ ಆದ ದೊಡ್ಡ ಅನ್ಯಾಯ ಎಂದು ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ ಇನ್ನು ಮೂರನೇ ಮುಖ್ಯವಾದ ಮಾಹಿತಿ ತೋಟದಲ್ಲಿ ವಿದ್ಯುತ್ ಕಂಬ ನಿಲ್ಲಿಸುವುದನ್ನು ವಿರೋಧಿಸಿ ರೈತ ಆತ್ಮಹತ್ಯೆಗೆ ಯತ್ನ ಮಾಡಿರುವ ಘಟನೆ ನಡೆದಿದೆ ಹೌದು ಸ್ನೇಹಿತರೆ ತೋಟದಲ್ಲಿ ವಿದ್ಯುತ್ ತಂತಿ ಅಳವಡಿಸುವುದರಿಂದ 5 ವರ್ಷದಿಂದ ಬೆಳೆಸಿಕೊಂಡು ಬಂದಿದ್ದ 300 ಅಡಿಕೆ ಗಿಡಗಳನ್ನು ಕಡಿಯಬೇಕಾಗಿದೆ ಇದನ್ನು ವಿರೋಧಿಸಿ ಸರ್ಕಾರ ಸರಿಯಾಗಿ ಪರಿಹಾರ ನೀಡುತ್ತಿಲ್ಲ ಎಂದು ಆರೋಪಿಸಿ ರೈತನೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಹೌದು ಗೆಳೆಯರೇ ದೊಡ್ಡಬಳ್ಳಾಪುರದಿಂದ ಈ ಒಂದು ಮಾಹಿತಿ 5 ವರ್ಷಗಳಿಂದ ಬೆವರು ಹರಿಸಿ ಬೆಳೆಸಿದ ಅಡಿಕೆ ತೋಟದಲ್ಲಿ ವಿದ್ಯುತ್ ತಂತಿ ಅಳವಡಿಸುವುದನ್ನು ವಿರೋಧಿಸಿ ರೈತ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀರಾಮನಹಳ್ಳಿ ಗ್ರಾಮದ 52 ವರ್ಷದ ರೈತ ರಂಗಪ್ಪ ಎನ್ನುವರು ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದೆ ಕೆಪಿಟಿಸಿಎಲ್ ಅಧಿಕಾರಿಗಳು ಇಂದು ತೋಟದ ಒಳಗೆ ವಿದ್ಯುತ್ ತಂತಿ ಅಳವಡಿಸುವುದರಿಂದ ರೈತ ಬೆಳೆದಿದ್ದ 300 ಅಡಿಕೆ ಮರಗಳಿಗೆ ಕುತ್ತು ಬರಲಿದೆ ಇದಕ್ಕೆ ಸರ್ಕಾರ 9 ಲಕ್ಷ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದೆ ಆದರೆ ರೈತನ ಪ್ರಕಾರ ಈ ಒಂದು ಮೊತ್ತವನ್ನು ಇದೇ ಮರಗಳಿಂದ 1 ವರ್ಷದಲ್ಲಿ ಸಂಪಾದನೆ ಮಾಡಬಹುದು ಆದ್ದರಿಂದ ಸರ್ಕಾರ ನ್ಯಾಯಯುತವಾದ ಪರಿಹಾರವನ್ನು ನೀಡಬೇಕು ಅದನ್ನು ಬಿಟ್ಟು ತೋಟದಲ್ಲಿ ಕಾಮಗಾರಿ ಮಾಡುವಂತಿಲ್ಲ ಎಂದು ನಮಗೆ ಹೇಳುತ್ತಿದ್ದಾರೆ ಎಂದು ರೈತ ಮನನೊಂದಿದ್ದಾನೆ ಸ್ನೇಹಿತರೆ ವಿಚಾರಣೆ ನಡೆಸಿದ ನ್ಯಾಯಾಲಯ ರಂಗಪ್ಪ ಅವರ ಅರ್ಜಿಯನ್ನು ವಜಾ ಮಾಡಿತ್ತು ಇದರ ಆಧಾರದ ಮೇಲೆ ಇಂದು ಕೆಪಿಟಿಸಿಎಲ್ ಅಧಿಕಾರಿಗಳು ಪೊಲೀಸರ ಬೆಂಗಾವಲಿನೊಂದಿಗೆ ವಿದ್ಯುತ್ ಲೈನ್ ಅಳವಡಿಕೆ ಮಾಡಲು ಮುಂದಾಗಿದ್ದಾರೆ ಅಧಿಕಾರಿಗಳ ಈ ಒಂದು ನಡೆಗೆ ಮನನೊಂದ ರಂಗಪ್ಪ ಎನ್ನುವರು ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ತರ ಕೂಡ ಹೋಗೋಣ ಅದಕ್ಕೂ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ
ಸಿದ್ದರಾಮಯ್ಯವರಂತಹ ಒಬ್ಬ ನಾಯಕನಾದರೂ ಬಿಜೆಪಿದಲ್ಲಿದ್ದಾರೆಯೇ ಎಂದು ಕಾಂಗ್ರೆಸ್ಸಿಗ ಪ್ರಶ್ನೆ ಮಾಡಿದೆ. ಸಿದ್ದರಾಮಯ್ಯನವರು ರಾಜ್ಯದ ಯಾವುದೇ ಕ್ಷೇತ್ರದಿಂದ ಬೇಕಿದ್ದರೂ ಗೆದ್ದು ಬರುವ ಶಕ್ತಿಯನ್ನು ಹೊಂದಿದ್ದಾರೆ. ಆದರೆ ಬಿಜೆಪಿಯಲ್ಲಿ ಇಂತಹ ಒಬ್ಬ ನಾಯಕರಾದರೂ ಇದ್ದಾರೆಯೇ ಎಂದು ಕಾಂಗ್ರೆಸ್ಸಿಗ ಬಿಜೆಪಿಯನ್ನ ಪ್ರಶ್ನೆ ಮಾಡಿದೆ. ಇದೇ ಕುರಿತಂತೆ ಸರಣಿ ಟ್ವೀಟ್ ಮಾಡಿರುವ ಕರ್ನಾಟಕ ಕಾಂಗ್ರೆಸ್, ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದೆ ಎಂಬ ವಿಷಯವನ್ನರಿತ ಬಿಜೆಪಿ ಕನ್ನಲಿ ಹೋಗಿದೆ. ಮೂಲೆ ಗುಂಪಾದ BSY ಅವರ ಬಗ್ಗೆ ಸ್ವಲ್ಪವಾದರೂ ಅನುಕಂಪ ಉಳಿಸಿಕೊಳ್ಳಿ ಎಂದು ವ್ಯಂಗ ಮಾತನ್ನ ಕಾಂಗ್ರೆಸ್ಸಿಗೆ ಆಡಿದೆ. ಉದಯಪುರದ ಹಂತಕರು ಬಿಜೆಪಿ ನಾಯಕರೊಂದಿಗೆ ಗುರುತಿಸಿಕೊಂಡಿದ್ದರು. ಬಿಜೆಪಿ ಅಲ್ಪಸಂಖ್ಯಾತ ಘಟಕದ ನಾಯಕರಾದ ಇರ್ಷಾದ್ ಚೈನವಾಲ ಜೊತೆಗೆ ನಿಕಟ ಸಂಪರ್ಕದಲ್ಲಿದ್ದರು. ಬಿಜೆಪಿ ಕಾರ್ಯಕ್ರಮಗಳಿಗೆ ಖಾಯಂಆಗಿ ಅವರು ಹಾಜರಾಗುತ್ತಿದ್ದರು. ಈ ಒಂದು ವಿಷಯಗಳು ಬಿಜೆಪಿಯ ಷಡ್ಯಂತ್ರದ ಟೂಲ್ ಕಿಟ್ ಕೊಲೆ ಎಂಬ ಸಂಶಯಕ್ಕೆ ಪುರಾವೆ ಒದಗಿಸುತ್ತವೆ ಎಂದು ಕಾಂಗ್ರೆಸ್ಸಿಗೆ ಆರೋಪಿಸಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಇದು ಕರ್ನಾಟಕ ಕಾಂಗ್ರೆಸ್ ಮಾಡಿದ ಒಂದು ಟ್ವೀಟ್ ಆಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದೆ ಮತ್ತು ಈ ಒಂದು ವಿಷಯ ನೆರೆದ ಬಿಜೆಪಿಗ ಕನರಿ ಹೋಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ, ಸುಮಲತಾ ಅಂಬರೀಷ್ ಅವರು ಈಗ CM. ಹೌದು ಗೆಳೆಯರೇ, ಒಂದು ಮುಖ್ಯವಾದ ಮಾಹಿತಿಯನ್ನು ನೋಡೋಣ. ಚಿತ್ರರಂಗದಲ್ಲಿ ನಟಿಯಾಗಿ ಗುರುತಿಸಿಕೊಂಡಿದ್ದ ಸುಮಲತಾ ಅಂಬರೀಷ್ ನಂತರ ಬದಲಾದ ಸನ್ನಿವೇಶದಲ್ಲಿ ರಾಜಕೀಯ ರಂಗದಲ್ಲಿ ಅವರು ಗುರುತಿಸಿಕೊಂಡವರು. ಸದ್ಯ ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದೆಯಾಗಿ ಪ್ರತಿನಿಧಿಸುತ್ತಿರುವ ಸುಮಲತಾ ಅಂಬರೀಷ್ ಅವರು ಶೀಘ್ರದಲ್ಲೇ ಕರ್ನಾಟಕದ ಮಹಿಳಾ ಮುಖ್ಯಮಂತ್ರಿ ಅಂದರೆ CM ಆಗಿ ಕಾಣಿಸಿಕೊಳ್ಳಲಿದ್ದಾರೆ. ಹೌದು ಗೆಳೆಯರೇ, ಸುಮಲತಾ ಅಂಬರೀಷ್ ಅವರು ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಅಂದರೆ CM ಆಗಿ ಕಾಣಿಸಿಕೊಳ್ಳುತ್ತಿರುವುದು ನಿಜ. ಆದರೆ ಅದು ಸದ್ಯ ರಿಯಲ್ ಆಗಿ ಅಲ್ಲ, ಬದಲಾಗಿ ರೀಲ್ನಲ್ಲಿ. ಶ್ವೇತಾ ಶ್ರೀವಾಸ್ತವ್ ಅಭಿನಯದ ಹೋಪ್ ಸಿನಿಮಾ ಇದೆ, ಜುಲೈ 8ರಂದು ಬಿಡುಗಡೆ ಆಗುತ್ತಿದ್ದು ಈ ಸಿನಿಮಾದಲ್ಲಿ ನಟಿ ಸುಮಲತಾ ಅಂಬರೀಷ್ ಅವರು ಕರ್ನಾಟಕದ ಮೊದಲ ಮಹಿಳಾ CM ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಹೋಪ್ ಸಿನಿಮಾದಲ್ಲಿ ಪ್ರಭಾವಿ ಮಹಿಳಾ CM ಪಾತ್ರ ಇದಾಗಿದ್ದರಿಂದ ಈ ಪಾತ್ರಕ್ಕೆ ಸುಮಲತಾ ಅವರೇ ಸೂಕ್ತ ಎಂಬುದು ಚಿತ್ರತಂಡದ ನಂಬಿಕೆಯಾಗಿತ್ತು. ಅದರಂತೆ ಸುಮಲತಾ ಅವರನ್ನು ಈ ಪಾತ್ರಕ್ಕೆ ಕರೆತರುವಲ್ಲಿ ಚಿತ್ರತಂಡವು ಕೂಡ ಯಶಸ್ವಿಯಾಗಿದೆ. ಹೌದು ಸ್ನೇಹಿತರೆ, ಈ ಒಂದು ಕಥೆಯನ್ನು ಕೇಳುತ್ತಿದ್ದಂತೆ ಸುಮಲತಾ ಅವರು ಕೂಡ ಇಷ್ಟಪಟ್ಟಿದ್ದಾರೆ. ಸುಮಲತಾ ಅಂಬರೀಷ್ ಅವರು ಈ ಒಂದು ಪಾತ್ರವನ್ನು ಮಾಡಲು ಖುಷಿಯಿಂದ ಒಪ್ಪಿಕೊಂಡಿರುವುದು ಎನ್ನುವುದು ಚಿತ್ರತಂಡದ ಮಾತಾಗಿದೆ ಸ್ನೇಹಿತರೆ. ಕಥೆಯನ್ನು ಕೇಳುತ್ತಿದ್ದಂತೆ ಸುಮಲತಾ ಅವರು ನಾವು ಈ ಒಂದು ಪಾತ್ರ ಮಾಡಲು ತಯಾರಿದ್ದೇವೆ ಎಂದು ಹೇಳಿದ್ದಾರೆ. ಸಿನಿಮಾದಲ್ಲಿ ಹೇಳಲು ಹೊರಟಿರುವ ವಿಷಯವನ್ನು ತೀರಾ ಹತ್ತಿರದಿಂದ ಇವರು ನೋಡಿದ್ದರಿಂದ ಈ ಸಿನಿಮಾದ ಕಥೆ ಕೇಳುತ್ತಿದ್ದಂತೆ ಇದರಲ್ಲಿ ಒಂದು ಒಳ್ಳೆಯ ಸಂದೇಶವಿದೆ, ಹಾಗಾಗಿ ಈ ಸಿನಿಮಾವನ್ನು ನಾನು ಮಾಡುತ್ತೇನೆ ಎಂದು ಒಪ್ಪಿಕೊಂಡಿದ್ದಾರೆ. ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ, ರಾಜ್ಯದ ರೈತರು ಸಹಾಯಧನವನ್ನು ಪಡೆಯಲು ಈ ಒಂದು ಅಪ್ಲಿಕೇಶನ್ನಲ್ಲಿ ಬೆಳೆ ಮಾಹಿತಿಯನ್ನು ಸಲ್ಲಿಸಿ ಎಂದು ಅಧಿಕಾರಿಗಳು ಈಗ ರೈತರಲ್ಲಿ ಮನವಿ ಮಾಡಿದ್ದಾರೆ. ಹೌದು ಗೆಳೆಯರೇ, ಕರಾವಳಿಯಾದ್ಯಂತ ಮುಂಗಾರು ಮಳೆ ಈಗ ಬಿರುಸುಗೊಂಡಿದೆ, ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ಈ ಮಧ್ಯೆ ಜೂನ್ ತಿಂಗಳಂತಕ್ಕೆ ಸುರಿದ ಧಾರಾಕಾರ ಮಳೆಗೆ ಕೆಲವೊಂದು ಕೃಷಿ ಭೂಮಿಗಳು ಕೂಡ ನೀರಿನಿಂದ ಆವೃತವಾಗಿ ಬಿತ್ತನೆ ವ್ಯರ್ಥವಾಗಿದೆ. ರಾಜ್ಯ ಸರ್ಕಾರ ಅಂಥ ರೈತರಿಗೆ ಈಗ ಬೆಳೆ ಸಮೀಕ್ಷೆ ಮಾಡಲು ಸಹಾಯವನ್ನು ಕಲ್ಪಿಸಿದೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಈ ಒಂದು ಬಾರಿ ಬೆಳೆಗಳ ಸಮೀಕ್ಷೆ ಮಾಡಲು ಖಾರೀಫ್ ಫಾರ್ಮರ್ ಕ್ರಾಪ್ 2022-23 ಎನ್ನುವ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಈ ಒಂದು ಅಪ್ಲಿಕೇಶನ್ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ ಸ್ನೇಹಿತರೆ. ರೈತರು ತಾವು ಬೆಳೆದ ಬೆಳೆಗಳ ಸ್ಥಿತಿಗತಿಗಳನ್ನು ಫೋಟೋ ಮೂಲಕ ಸುಲಭವಾಗಿ ಅಪ್ಲಿಕೇಶನ್ ಮೂಲಕವೇ ತಾವೇ ಸಲ್ಲಿಸಬಹುದಾಗಿದೆ. ಹಾಗಿದ್ರೆ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡುವ ವಿಧಾನವನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ ಸ್ನೇಹಿತರೆ. ಹೇಗೆ ಈ ಒಂದು ಅಪ್ಲಿಕೇಶನನ್ನು ಯೂಸ್ ಮಾಡಬೇಕು ಎಂಬ ಮಾಹಿತಿ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಸಹಾಯವಾಣಿ ಸಂಖ್ಯೆಯು ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ, ಹೋಗಿ ಕರೆ ಮಾಡಬಹುದು ಸ್ನೇಹಿತರೆ. ಈ ಒಂದು ಅಪ್ಲಿಕೇಶನ್ನಲ್ಲಿ ದಾಖಲೆಗಳನ್ನು ಸಲ್ಲಿಸುವುದರ ಮೂಲಕ ನೀವು ಮುಂದಿನ ಬರುವ ದಿನಗಳಲ್ಲಿ ಲಾಭವನ್ನು ಪಡೆಯಬಹುದು. ನಿಮ್ಮ ಒಂದು ಸಹಾಯಧನ ಅಥವಾ ಬೆಳೆ ಹಾನಿಯ ಒಂದು ಲಾಭ ಪರಿಹಾರವನ್ನು ಕೂಡ ಇದೇ ಒಂದು ಅಪ್ಲಿಕೇಶನ್ ಮೂಲಕ ಸಿಗಲಿದೆ ಸ್ನೇಹಿತರೆ. ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರಗಳನ್ನು ದಾಖಲಿಸಬೇಕು. ಈ ಒಂದು ಹಂತದಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ಪಾಳು ಬಿದ್ದಿರುವ ಪ್ರದೇಶ ಅಥವಾ ಈಗಾಗಲೇ ಕಟಾವಿಗೆ ಬಂದ ಪ್ರದೇಶ, ಕೃಷಿಯೇತರ ಬಳಕೆ ಬಳಕೆಯಾದ ಪ್ರದೇಶ ಸೇರಿದಂತೆ ಎಲ್ಲ ಒಂದು ದಾಖಲೆಗಳನ್ನು ನೀವು ನೀಡಬೇಕಾಗುತ್ತದೆ. ರೈತರು ತಾವು ಬೆಳೆದ ಪ್ರತಿ ಬೆಳೆಯ 2 ಛಾಯಾಚಿತ್ರಗಳನ್ನು ತೆಗೆದು ಅಪ್ಲೋಡ್ ಮಾಡಬೇಕಾಗಿರುತ್ತದೆ ಸ್ನೇಹಿತರೆ. ಈ ರೀತಿಯಾಗಿ ಹಲವು ಮಾಹಿತಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ, ಹೋಗಿ ಓದಿ ನೀವು ಕೂಡ ರೈತರಾಗಿದ್ದರೆ. ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ಹತ್ರ ಕೂಡ ಹೋಗೋಣ. ಅದೇನೆಂದರೆ ಕೋಡಿಹಳ್ಳಿಯವರಿಗೆ ಹಸಿರು ಟಾವೆಲ್ ಹಾಕುವ ನೈತಿಕತೆ ಇಲ್ಲ ಎಂದು ಈಗ ರೈತರು ಕಿಡಿಕಾರಿದ್ದಾರೆ. ರೈತರ ಹೆಸರಿನಲ್ಲಿ ಹಣ ಲೂಟಿ ಮಾಡಿ ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿರುವ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೆ ಹಸಿರು ಟಾವೆಲ್ ಹಾಕುವ ನೈತಿಕತೆ ಇಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ನೂತನ ಅಧ್ಯಕ್ಷರಾದ HR ಬಸವರಾಜಪ್ಪ ಅವರು ದೂರಿದ್ದಾರೆ. ಭ್ರಷ್ಟಾಚಾರ ಆರೋಪ ಬಂದಾಗ ಕೋಡಿಹಳ್ಳಿ ಅದನ್ನ ಅಲ್ಲಗೆಳೆಯದೆ ಸುಮ್ಮನಿದ್ದಾರೆ. ಈ ಒಂದು ಮೂಲಕ ತಮ್ಮ ವಿರುದ್ಧದ ಭ್ರಷ್ಟಾಚಾರ ಆರೋಪವನ್ನು ಅವರು ಒಪ್ಪಿಕೊಂಡಂತಾಗಿದೆ. ಹಿರಿಯರ ತ್ಯಾಗ ಬಲಿದಾನದಿಂದ ಹುಟ್ಟಿಕೊಂಡಿದ್ದಂಥ ರೈತ ಸಂಘದ ಹೆಸರಿಗೆ ಅವರು ಅಪಖ್ಯಾತಿ ತಂದಿದ್ದಾರೆ. ಅವರು ಕೂಡಲೇ ಸಂಘದ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಬೇಕು. ಈ ರೀತಿಯಾಗಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ HR ಬಸವರಾಜಪ್ಪ ಅವರು ದೂರಿದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್ ಹಾಗೂ ಅವರ ಬೆಂಬಲಿಗರು ರೈತರ ಸಾಲ ಮನ್ನಾ ಮಾಡುತ್ತೇವೆ ಎಂದು ರೈತರಿಂದ 50-100 ರೂಪಾಯಿ ಈ ರೀತಿಯಾಗಿ ಸಂಗ್ರಹ ಮಾಡಿದ್ದರು. ಆದರೆ ಸಾಲ ಮನ್ನಾ ಆಗಲಿಲ್ಲ.
ಸಾಲಮನ್ನ ಕುರಿತು ಲೆಕ್ಕಾಚಾರ ಕೇಳಿದಾಗ ಅವರು ಯಾವ ದಿನವೂ ಕೂಡ ಉತ್ತರ ಕೊಟ್ಟೇ ಇಲ್ಲ ಎಂದು ಈಗ ಎಚ್ ಆರ್ ಬಸವರಾಜಪ್ಪ ಅವರು ದೂರಿದ್ದಾರೆ. ಸ್ನೇಹಿತರೆ, ಇವತ್ತಿಗೆ ಇಷ್ಟಾಗಿತ್ತು ಈ ಒಂದು ಎಲ್ಲ ಮುಖ್ಯವಾದ ಮಾಹಿತಿ. ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ.